ದೇವರು ವರ ಕೊಟ್ಟರೂ ಸಹಿತ ಪೂಜಾರಿ ಕೊಡಲಿಲ್ಲ ಎಂಬಂತೆ ಪುಕ್ಕೇರಿ ಪುರಸಭೆಯ ಜ್ವಲಂತ ಸಮಸ್ಯೆಗಳಿಗೆ ಸಾರ್ವಜನಿಕರು ದಿನನಿತ್ಯ ಕೊನಗಾಡುತ್ತಿರುವ ಪರಿಸ್ಥಿತಿ ಬಂದೊದಗಿದೆ. ಹುಕ್ಕೇರಿ ಪಟ್ಟಣಕ್ಕೆ ಮೂಲಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಸಚಿವರಾಗಿರುವ ದಿವಂಗತ ಉಮೇಶ್ ಕತ್ತಿಯವರು ವಿಶೇಷ ಅನುದಾನ ತಂದಿರುವುದು ಹುಕ್ಕೇರಿ ಪಟ್ಟಣದ ಪ್ರಗತಿಗೆ ಅವರಿಟ್ಟಿರುವ ಪ್ರೀತಿಯ ಕಾರಣವೆಂದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಅವರ ಕನಸುಗಳು ನನಸಾಗಬೇಕಾದರೆ ಆ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರುವುದು ಅಧಿಕಾರಿಗಳ ಜವಾಬ್ದಾರಿ ಮತ್ತು ಆದ್ಯ ಕರ್ತವ್ಯ ಕೂಡ. ಹೌದು, ಆದರೆ ಹುಕ್ಕೇರಿ ನಾಗರಿಕರ ಮನದಾಳದಲ್ಲಿ ಅಧಿಕಾರಿಗಳು ಮೀನಮೇಷ ಎಣಿಸುತ್ತಿದ್ದಾರೆ, ಆದ್ದರಿಂದ ಕೆಲಸ ನಿರ್ವಹಿಸುತ್ತಿಲ್ಲ ಎಂಬ ಅನುಮಾನಗಳು ಹೊರಹಾಕುತ್ತಿದ್ದಾರೆ ಸಾರ್ವಜನಿಕರು. ಪುರಸಭೆ ಎದುರೇ ಇರುವ ತಗ್ಗುಗುಂಡಿಗಳನ್ನು ಮುಚ್ಚಿಕೊಳ್ಳಲು ಸಾಧ್ಯವಾಗದೆ ಇರುವ ಅಧಿಕಾರಿಗಳು, ಸಿಬ್ಬಂದಿಗಳು, ಪ್ರತಿನಿಧಿಗಳು ಇನ್ನು ಪಟ್ಟಣದಲ್ಲಿ ಕೆಟ್ಟು ಹೋಗಿರುವ ರಸ್ತೆಗಳಿಗೆ ಮುಕ್ತಿ ತೋರಿಸುತ್ತಾರಾ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಪುರಸಭೆಯ ನಿರ್ಲಕ್ಷ್ಯ ಮತ್ತು ಹಾಗೂ ಪ್ರತಿನಿಧಿಗಳಿಗೆ ತಮ್ಮ ತಮ್ಮ ವಾರ್ಡ್ಗಳ ಬಗ್ಗೆ ಇರುವ ನಿಷ್ಕಾಳಜಿಯನ್ನ ಎದ್ದು ತೋರಿಸುತ್ತಿದೆ. ಪುರಸಭೆಗೆ ಸ್ಥಳೀಯರು ಹಿಡಿ ಶಾಪ ಹಾಕುತ್ತಾ ರಸ್ತೆ ಗುಂಡಿಗಳನ್ನು ಮುಚ್ಚಿಸಿ ರಸ್ತೆಯನ್ನ ರಿಪೇರಿ ಮಾಡಿಸಿ ಮುಂದೆ ಆಗುವ ಅನಾಹುತಗಳನ್ನು ಹೋಗಲಾಡಿಸಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಸಾರ್ವಜನಿಕರು ಕೇಳಿಕೊಳ್ಳುತ್ತಿದ್ದಾರೆ. ರಸ್ತೆಗಳ ರಿಪೇರಿ ಕುರಿತು ಅಧಿಕಾರಿಗಳನ್ನ ಸಂಪರ್ಕಿಸಿದಾಗ ಗುತ್ತಿಗೆದಾರರಿಗೆ ಹೇಳಿದ್ದೇವೆ, ಶೀಘ್ರದಲ್ಲೇ ರಿಪೇರಿ ಮಾಡಿಸುತ್ತೇವೆ ಅಂತ ಸಮಜಾಯಿಸಿ ಹೇಳುವುದನ್ನ ರೂಢಿಸಿಕೊಂಡಿದ್ದಾರೆ. ಎಷ್ಟೋ ತಿಂಗಳುಗಳು ಕಳೆದರೂ ಸಮಸ್ಯೆಗೆ ಪರಿಹಾರ ನೀಡದೆ ದಿನಗಳನ್ನು ಕಳೆಯುತ್ತಾ ಜನರ ಸಮಸ್ಯೆಗಳಿಗೆ ಸ್ಪಂದಿಸದೆ ಹಾರಿಕೆಯ ಉತ್ತರಗಳನ್ನ ನೀಡುತ್ತಾ ಸಾಗುತ್ತಿರುವುದನ್ನ ಕಂಡರೆ ಅಭಿವೃದ್ಧಿಯತ್ತ ಹುಕ್ಕೇರಿ ಪಟ್ಟಣ ಸಾಗುವುದು ಯಾವಾಗ ಎಂಬ ಪ್ರಶ್ನೆ ಉದ್ಭವವಾಗುತ್ತದೆ. ಶಾಲೆಗೆ ಹೋಗುವ ಮಕ್ಕಳು ಕೈಯಲ್ಲಿ ಕೋಲು ಹಿಡಿದು ತಮ್ಮ ವೃದ್ಧಾಪ್ಯ ವೇತನಕ್ಕಾಗಿ ರಸ್ತೆಯಲ್ಲಿ ಕಾಲ್ನಡಿಗೆ ಮುಖಾಂತರ ಹೋಗುತ್ತಿರುವ ಹಿರಿಯ ನಾಗರಿಕರ ಪರಿಸ್ಥಿತಿಯನ್ನ ಹೇಳಲಿಕ್ಕೂ ಬಾರದಂತಾಗಿದೆ. ಬೈಕ್ ಸೈಕಲ್ಗಳು ಎಷ್ಟೋ ಸಲ ಸ್ಕಿಡ್ ಆಗಿ ಬಿದ್ದು ಕಾಲು ಮುರಿದುಕೊಂಡು ಹೋಗಿರುವ ಘಟನೆಗಳು ಕೂಡ ಜರುಗಿವೆ. ಚರಂಡಿ ನೀರು ರಸ್ತೆ ಮೇಲೆ ಹರಿಯುತ್ತಿರುವ ದೃಶ್ಯಗಳಂತೂ ಸರ್ವೇ ಸಾಮಾನ್ಯವಾಗಿವೆ. ಜನರ ಸಮಸ್ಯೆಗೆ ಸ್ಪಂದಿಸದ ಪುರಸಭೆ ಗುಂಡಿಗಳನ್ನು ಮುಚ್ಚುವಲ್ಲಿ ವಿಫಲವಾಗಿದೆ. ಹಳ್ಳಿ ಪ್ರದೇಶದಿಂದ ಸಾವಿರಾರು ಜನ ಪ್ರತಿನಿತ್ಯ ಹುಕ್ಕೇರಿಗೆ ಸರ್ಕಾರಿ ಕಚೇರಿ ಕೆಲಸಕ್ಕೆ ಅಂತ ಬರುತ್ತಾರೆ. ಕೋರ್ಟ್ ಸರ್ಕಲ್, ಬೆಳವಿ ರಸ್ತೆಯಿಂದ ತಹಶೀಲ್ದಾರ್ ಆಫೀಸ್ವರೆಗೆ ತೆರಳುವ ಬೈಕ್ ಸವಾರರು ಮತ್ತು ಪಾದಚಾರಿಗಳು ಪರದಾಡುವಂತಾಗಿದೆ. ಜೀವ ಕೈಯಲ್ಲಿ ಹಿಡಿದುಕೊಂಡು ನಡೆಯಬೇಕಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಪ್ರತಿನಿಧಿಗಳು ನಾಗರಿಕರಿಗೆ ಆಗುತ್ತಿರುವ ತೊಂದರೆಗಳನ್ನು ಹೋಗಲಾಡಿಸಿ ಪಟ್ಟಣದ ಪ್ರಗತಿಗೆ ಬದ್ಧರಾಗುವಿರೆಂದು ಹುಕ್ಕೇರಿ ಪಟ್ಟಣದ ಸಮಸ್ತ ನಾಗರಿಕರ ಮನೋ ಅಭಿಲಾಷೆಯಾಗಿದೆ. ಈ ಬಗ್ಗೆ ಸ್ಥಳೀಯರನ್ನ ಮಾತನಾಡಿಸಿದಾಗ ಅವರು ಏನು ಹೇಳಿದ್ದಾರೆ ಎಂಬುದನ್ನ ತಾವೇ ಕೇಳಿ. ನಾನು ಹುಕ್ಕೇರಿ ಪ್ರಜೆ, ಹುಕ್ಕೇರಿ ಊರಿನ ನಾಗರಿಕ. ಸೊ ಇಲ್ಲಿ ನೋಡಿದೆ, ರಸ್ತೆಯಲ್ಲಿ ನೋಡಿ ಎಷ್ಟು ಗುಡ್ಡು ಬಿಡಿದೆ. ಈ ಥರ ಹುಕ್ಕೇರಿ ಊರು ತುಂಬ ಫುಲ್ ರೋಡೆಲ್ಲ ಬಿದ್ದೈತಿ, ಮತ್ತು ಹೇಳಾರಲ್ಲ ಕೇಳಾರಲ್ಲ, ಎರಡು ಸಲ ಹೇಳ್ರಿ ಬಾರ ರಿಪೇರಿ ಮಾಡೋನಿಲ್ಲ. ಸಾಲಿ ಬಸ್ ಬರುವಾಗಲಿ, ಆಮೇಲೆ ಗಾಡಿ ಟ್ರಾಫಿಕ್ ಆಗಲಿ, ಮೊದಲು ಕಾರೋನ್ ಐತಿದೆ, ಸಿಕ್ಕಾಪಟ್ಟೆ ತೊಂದರೆ ಐತಿ. ನಾಗರಿಕ ಯಾರು ಹೇಳಾರಲ್ಲ, ಎರಡು ಸಲ ಹೇಳಿ ಕಂಪ್ಲೇಂಟ್ ತೊಗೊಳೋನಿಲ್ಲ. ಈಗ ದೊಡ್ಡ ದೊಡ್ಡ ಮಂದಿ ಅಧಿಕಾರಿಗಳು ಕಾರ್ಗಳಿರ್ತಾವೆ, ಕಾರ್ಗಳ ತಿರುಗಾಡ್ತಾರೋ, ಈ ಜನಸಾಮಾನ್ಯರು ಬೈಕ್ ಎಲ್ಲ ಇರ್ತಾವೆ, ಸಾಲಿ ಬಸ್ಗಳು ಬರ್ತಾವೆ. ಈ ರೀತಿ ಆದರೆ ನಿಮ್ಮ ಕೈಲಿ ಮಾಡೋಕ್ಕಾಗಲಿಕ್ಕೆ ಹೇಳ್ರಿ. ಪಂಚಾಯತ್ರಾಗಲಿ, ಇದು ಅಧಿಕಾರಿಗಳು ಯಾರ್ಯಾರು ಇದ್ದಾರೆ, PWD ಬಂದ್ರೆ ಅವ್ರ ನಿಮ್ಮ ಕೈಲಿ ಮಾಡೋಕ್ಕಾಗಲಿಕ್ಕೆ ಊರಾಗ ಮಂದಿಯಲ್ಲಿ ಪಟ್ಟಿಯಾಗಿ ಅದನ್ನು ಮಾಡಿಸ್ತೀವಿ ನಾವು. ಯಾಕಂದ್ರೆ ಸರ್ಕಾರ ಕೆಟ್ಟ ಬಂದ್ರೆ ಭೀ ಅವ್ರವ್ರ ಮನೆಗಳಿಗೆ ಅವ್ರವ್ರ ಅದಕ್ಕೆ ಸ್ವಂತಕ್ಕೆ ಯೂಸ್ ಆಗದವು, ರೋಡ್ಗೆ ಅದಕ್ಕೆ ಯೂಸ್ ಆಗೋದಿಲ್ಲ. ಇನ್ನು ನೋಡಿರಿ, ಫೆಬ್ರವರಿ ತಗದಾರೆ, 8-9 ತಿಂಗಳು ತಗದೀಗ. ಇದನ್ನ ಯಾರು ಹೇಳಲ್ಲ ಕೇಳಲ್ಲ, ಈ ರೀತಿ ಮಾಡಿಬಿಟ್ರೆ ಜನಸಾಮಾನ್ಯರಲ್ಲಿ ಹೋಗ್ಬೇಕು. ಇದನ್ನು ದಯವಿಟ್ಟು ಪುರಸಭೆ ಹೇಳಿದಿರಿ, ಇದು ಯಾರ್ದಾರ ಅವ್ರು ತೊಗೊಂಡು ದಯವಿಟ್ಟು ಅದನ್ನು ರಿಪೇರಿ ಮಾಡಿಕೊಡ್ರಿ. ಪುರಸಭೆಗೆ ಹೋಗಿ ಹೇಳಿದಿರಿ? ಹಾಂ, ಹೇಳಿದೇವ್ರಿ ಪುರಸಭೆ. ಮತ್ತೆ ದಿನ ಇಲ್ಲಿ ಓಡಾಡ್ತಾರಲ್ರಿ ಅಧಿಕಾರಿಗಳು, ಬರ್ತಾರ ಇಲ್ಲಿ ಇದಾರೆಲ್ಲ ಬರ್ತಾರ, ಮೆಂಬರ್ಗಳೆಲ್ಲ ಇಲ್ಲಾರಿದ್ದ ಈ ಕಡೆ ಅದಾರ, ಇಲ್ಲಿ 5-7 ವಾರ್ಡ್ದವ್ರ ಈ ಕಡೆ ಮೆಂಬರ್ ದಿನ ಅಲ್ಲಿ ಆಯ್ತಾರಲ್ಲ, ನೋಡ್ತಾರೆ ಹೋಗ್ತಾರೆ. ಅವ್ರ ಮನೆ ಮುಂದೆ ಗಟ್ಟರ್ಗಳ, ಅವ್ರ ಮನೆ ಮುಂದೆಲ್ಲ ಸ್ವಚ್ಛತೆ ಎಲ್ಲ ಚಲೋ ಐತ್ರಿ. ಮತ್ತೆ ಮಂದಿ ಹೇಳ ಜಾಗದಾಗ ಹಿಂಗೆಲ್ಲ ಮಾಡಿದಾರ ರೀ, ಇದು ಒಂದೇ ಜಾಗ ಅಲ್ರಿ, ಊರು ತುಂಬ ಐತ್ರಿ. ಹಂಗದ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರೆ ಸರ್ಕಲ್ದಾಗ ಇದೇ ರೀತಿ ಐತಿ, ರೋಡ್ ಹಾಡ್ತಾರೋ ಹೋಗ್ತಾರೋ, ಯಾರ ಟವರ್ ಕಂಪ್ನಿಯಾರ ಅವ್ರ ವೈರ್ ಹಾಕ್ತಾರೆ ಹೋಗ್ತಾರೆ, ಅವ್ರು ರಿಪೇರಿ ಮಾಡ್ಯಾರ ಯಾರು ಕೇಳ್ರೆ ನಮ್ಗೆ ಗೊತ್ತಿಲ್ಲರಿ, ಅವ್ರು ಹೇಳ್ಯಾರ ಇವ್ರು ಹೇಳ್ಕೊತಾರೆ, ಟೈಮ್ ಪಾಸ್ ಮಾಡ್ಕೊತ ಹೋಗ್ಬಿಡ್ತಾರೆ. ಇಲ್ಲಿ ಸಾಯಾರ ಇದು ಮಂದಿ ಬದ್ದ ಸಾಯೋದು, ಮನೆ ಹಾಲಿನ ಗಾಡಿ ಒಂದು ಇಳಿತ್ರಿ, ಯಾರು ಕೇಳಪ್ಪ ಅದನ್ನ? ಸೊ ಈ ರೀತಿ ಐತಿ, ದಯವಿಟ್ಟು ಗಮನಕ್ಕೆ ತೊಗೊಂಡದನ್ನ, ಕೆಲಸ ಮಾಡ್ರಿ, ಕೆಲಸ ಮಾಡೋಕ್ಕಾಗಲಿಕ್ಕೆ ನೀವು ಹೇಳ್ರಿ, ನಾವು ಪಟ್ಟಿಯಾಗಿ ಮಾಡಿಸ್ಕೊಡ್ತೀವಿ. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.